ನಮಸ್ಕಾರ ನಾನು ಸಪ್ನಾ ಇಸ್ರೇಲ್ ಹಮಾಸ್ ನಡುವೆ ಯುದ್ಧ ಆರಂಭ ಆಗಿ ಒಂಬತ್ತು ತಿಂಗಳಾಗಿದ್ದಾವೆ ಪ್ಯಾಲಸ್ತೀನ್ ನ ಪಟ್ಟಿ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿನ ನಡೆಸ್ತಾನೆ ಇದೆ ಈವರೆಗೆ ಗಾಜಾದ ಐದು ಪರ್ಸೆಂಟ್ ಜನರು ಅಂದ್ರೆ ಮೂವತ್ತೇಳು ಸಾವಿರದ ಮೂರುನೂರ ತೊಂಬತ್ತಾರು ಮಂದಿ ಇಸ್ರೇಲ್ ದಾಳಿಗೆ ಬಲಿಯಾಗಿದ್ದಾರೆ ಸಾವಿರಾರು ಜನರು ಅಂಗವಿಕಲರಾಗಿದ್ದಾರೆ ಕೆಲವರು ಗಾಯಗೊಂಡಿದ್ದಾರೆ ಇಡೀ ಜಗತ್ತು ಪ್ಯಾಲಸ್ತೀನ್ ಮತ್ತು ಇಸ್ರೇಲ್ ನಡುವೆ ಶಾಂತಿ ನೆಲೆಸಬೇಕಂತ ಆಶಿಸ್ತಾ ಇದೆ ಪ್ಯಾಲಸ್ತೀನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಖಂಡಿಸ್ತಾ ಇದೆ ಆದ್ರೆ ದುರಾದೃಷ್ಟನೋ ದುರಂತನೋ ಅನ್ನುವಂತೆ ಪ್ರಧಾನಿ ಮೋದಿ ನೇತೃತ್ವದ ಭಾರತ ಸರ್ಕಾರ ಇಸ್ರೇಲ್ಗೆ ಬೆಂಬಲನ ಸೂಚಿಸಿದೆ ಅಂದಹಾಗೆ ಇದೀಗ ಹಮಾಸ್ ಹೋರಾಟಗಾರರ ಮೇಲೆ ದಾಳಿ ನಡೆಸೋದಕ್ಕೆ ಮುಂದಾಗಿರೋ ಇಸ್ರೇಲ್ ಪ್ಯಾಲಸ್ತೀನರಿಗೆ ಗಾಜಾನ ತೊರೆಯುವಂತೆ ಬೆದರಿಕೆನ ಒಡ್ಡಿದೆ ಆ ಮೂಲಕ ಪ್ಯಾಲಸ್ತಿಯರನ್ನ ಗಾಜಾದಿಂದ ಖಾಲಿ ಮಾಡಿಸಿ ಅದನ್ನ ಆಕ್ರಮಿಸಿಕೊಳ್ಳೋ ತಂತ್ರವನ್ನ ಯಹೂದಿಗಳ ರಾಷ್ಟ್ರ ಇಸ್ರೇಲ್ ಹೆಣೆದಿದೆ ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ ಏನಂದ್ರೆ ಇಸ್ರೇಲ್ ಹುಟ್ಟಿದ್ದು ಪ್ಯಾಲಸ್ತೀನರಿಂದ ಪ್ಯಾಲಸ್ತೀನ ಬಹುಭಾಗವನ್ನ ಯಹೂದಿಗಳು ಕಸಿದುಕೊಳ್ಳೋ ಮೂಲಕ ಸಾವಿರಾರು ವರ್ಷಗಳ ಹಿಂದೆ ಪ್ಯಾಲಸ್ತೀನಲ್ಲಿ ಯಹೂದಿಗಳಿದ್ರು ಅನ್ನೋ ವಾದವನ್ನ ಮುಂದಿಟ್ಟು ಪ್ಯಾಲಸ್ತೀನ್ ಅನ್ನ ಯಹೂದಿಗಳು ಆಕ್ರಮಿಸಿಕೊಳ್ಳೋದಕ್ಕೆ ಆರಂಭಿಸಿದ್ರು ಪ್ಯಾಲಸ್ತೀನನ್ನ ಹೊರಗಟ್ಟಿ ಪ್ಯಾಲಸ್ತೀನ ಒಂದು ಮೂಲೆಗೆ ದೂಡೋದಕ್ಕೆ ಆರಂಭಿಸಿದ್ರು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಇಡೀ ಇಸ್ರೇಲ್ ಒಳಗೊಂಡ ಅವಿಭಜಿತ ಪ್ಯಾಲಸ್ತೀನ್ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಪ್ಯಾಲಸ್ತೀನಿಯರು ಅಂದ್ರೆ ಮುಸ್ಲಿಮರಿದ್ರು ಕೇವಲ ಐದು ಪರ್ಸೆಂಟ್ ಮಾತ್ರ ಯಹೂದಿಗಳಿದ್ರು ಕಾಲಕ್ರಮೇಣ ಪ್ಯಾಲಸ್ತೀನನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಯಹೂದಿಗಳನ್ನ ಜಗತ್ತಿನ ಎಲ್ಲ ಭಾಗಗಳಿಂದ ಕಳಿಸೋದಕ್ಕೆ ಆರಂಭಿಸಿದ್ರು ಇದೇ ವೇಳೆ ಜರ್ಮನಿನಲ್ಲಿ ಹಿಟ್ಲರ್ ಯಹೂದಿಗಳ ಮೇಲೆ ದೌರ್ಜನ್ಯ ನಡೆಸೋದಕ್ಕೆ ಆರಂಭ ಮಾಡಿದಾಗ ಜರ್ಮನಿಯ ಯಹೂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಯಾಲಸ್ತೀನ್ಗೆ ಬಂದ್ರು ಸಾವಿರದ ಒಂಬೈನೂರ ದಶಕದ ವೇಳೆ ಪ್ಯಾಲೆಸ್ತೀನ್ನಲ್ಲಿ ಯಹೂದಿಗಳ ಸಂಖ್ಯೆ ನಲವತ್ತು ಪರ್ಸೆಂಟ್ಗೂ ಹೆಚ್ಚಾಯಿತು ಈ ನಡುವೆ ಸಾವಿರದ ಎಂಟುನೂರ ತೊಂಬತ್ತರ ದಶಕದಲ್ಲಿ ಯಹೂದಿಗಳ ಜಿಯೋನಿಸ್ಟ್ ಚಳುವಳಿಯು ಆರಂಭ ಆಯಿತು ಇದು ಯಹೂದಿಗಳಿಗೆ ಪ್ರತ್ಯೇಕ ದೇಶ ಬೇಕೆಂಬ ವಾದವನ್ನು ಮುಂದಿಡ್ತು ಇದನ್ನ ಯಹೂದಿ ಧರ್ಮ ಸುಧಾರಕರೇ ಒಪ್ಪಲಿಲ್ಲ ಆದಾಗ್ಯೂ ಯಹೂದಿಗಳ ಕುಲಿನ ಮನೆತನದ ಥಿಯೋಡರ್ ಹರ್ಜಿಲ್ ಎಂಬಾತ ತನ್ನ ದೇರ್ ಜುಡೆನ್ ಸ್ಟಾರ್ಟ್ ಪುಸ್ತಕದಲ್ಲಿ ಯಹೂದಿಗಳ ರಾಜ್ಯ ಎಂಬ ಪರಿಕಲ್ಪನೆಯನ್ನ ಮುನ್ನೆಲೆ ತಂದ ಇಷ್ಟು ಮಾತ್ರ ಅಲ್ಲದೆ ಇಂಗ್ಲೆಂಡ್ ನ ಬೆಂಬಲವನ್ನ ಹೊಂದಿದ್ದ ಯಹೂದಿಗಳು ತಮ್ಮದೇ ಸೈನ್ಯಗಳನ್ನ ಕಟ್ಕೊಂಡು ಪ್ಯಾಲಸ್ತೀನರ ಹಳ್ಳಿಗಳ ಮೇಲೆ ದಾಳಿ ಮಾಡಿ ಪ್ಯಾಲಸ್ತೀನ್ ಮುಸ್ಲಿಮರನ್ನ ಓಡಿಸಿ ಆಕ್ರಮ ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡಿದ್ರು ಅದೇ ಸಮಯದಲ್ಲಿ ಭಾರತದಂತೇ ಪ್ಯಾಲಸ್ತೀನಲ್ಲೂ ಕೂಡ ಆಡಳಿತ ನಡೆಸ್ತಾ ಇದ್ದ ಬ್ರಿಟಿಷರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಯಹೂದಿಗಳಿಗೆ ಪ್ರತ್ಯೇಕ ರಾಷ್ಟ್ರ ಕಟ್ಟಿಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರು ಇದು ಯಹೂದಿಗಳ ಆಕ್ರಮಣಕ್ಕೆ ಮತ್ತಷ್ಟು ಪುಷ್ಟಿ ನೀಡಿತು ಪ್ಯಾಲಸ್ತೀನಿಯರ ಮೇಲೆ ದಾಳಿಗಳು ಹೆಚ್ಚಾದವು ಈ ದಾಳಿಗಳಿಂದ ಕಂಗೆಟ್ಟ ಪ್ಯಾಲಸ್ತೀನಿಯರು ತಮ್ಮ ರಕ್ಷಣೆಗಾಗಿ ಹೋರಾಟ ಶಾಂತಿ ಸಭೆ ಪ್ರತಿ ದಾಳಿಗಳನ್ನ ನಡೆಸಿದ್ರು ಭಾರಿ ಹೋರಾಟಗಳನ್ನ ನಡೆಸಿದ್ರು ಆದಾಗ್ಯೂ ವಿಶ್ವಸಂಸ್ಥೆ ಪ್ಯಾಲಸ್ತೀನನ್ನ ವಿಭಜನೆ ಮಾಡಿತು ಇಸ್ರೇಲ್ ರಾಷ್ಟ್ರವನ್ನ ಹುಟ್ಟಹಾಕ್ತು ಐವತ್ತೈದು ಪರ್ಸೆಂಟ್ ಪ್ಯಾಲಸ್ತೀನ್ ಮತ್ತು ನಲವತ್ತೈದು ಪರ್ಸೆಂಟ್ ಇಸ್ರೇಲ್ ಅಂತ ವಿಭಜನೆ ಮಾಡಿತು ಆದರೆ ಇದಕ್ಕೂ ಒಪ್ಪದ ಯಹೂದಿಗಳು ನಿರಂತರವಾಗಿ ದಾಳಿ ನಡೆಸ್ತಾ ಪ್ಯಾಲಸ್ತೀನ್ನ ಬಹುಪಾಲು ಭೂ ಪ್ರದೇಶವನ್ನು ವಶಪಡಿಸಿಕೊಂಡಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಡೆದ ಅರಬ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಪ್ಯಾಲಸ್ತೀನ್ನ ಎಪ್ಪತ್ತು ಪರ್ಸೆಂಟ್ನಷ್ಟು ಭಾಗವನ್ನ ಇಸ್ರೇಲ್ ಆಕ್ರಮಣ ಮಾಡಿಕೊಂಡಿದೆ ಈಗ ಪ್ಯಾಲಸ್ತೀನಿಯರು ಕೇವಲ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಪ್ರದೇಶಗಳಲ್ಲಿ ಮಾತ್ರನೇ ನೆಲೆಸಿದ್ದಾರೆ ಹಲವಾರು ಪ್ಯಾಲಸ್ತೀನಿಯರು ಅರಬ್ ರಾಷ್ಟ್ರಗಳಲ್ಲಿ ನಿರಾಶ್ರಿತರಾಗಿ ನೆಲೆಸಿದ್ದಾರೆ ಪ್ಯಾಲಸ್ತೀನಿಯರು ತಮ್ಮದೇ ರಾಷ್ಟ್ರದಲ್ಲಿ ದೌರ್ಜನ್ಯ ಹಲ್ಲೆಗಳಿಗೆ ಒಳಗಾಗಿ ಪರಕೀಯರಂತೆ ಬದುಕುವಂತಾಗಿದೆ ಇಸ್ರೇಲ್ನ ನಿರಂತರ ದಾಳಿಯಿಂದ ಕಂಗೆಟ್ಟಿದ್ದ ಪ್ಯಾಲೆಸ್ತೀನಿನ ಹಮಾಸ್ ಹೋರಾಟಗಾರರು ಕಳೆದ ವರ್ಷ ಇಸ್ರೇಲ್ ವಿರುದ್ಧ ಪ್ರತಿದಾಳಿ ನಡೆಸಿದರು ಆದರೆ ಸಂತ್ರಸ್ತ ಪ್ಯಾಲಸ್ತೀನಿಯರನ್ನೇ ವಿಲನ್ಗಳಾಗಿ ಬಿಂಬಿಸಿ ಇಸ್ರೇಲನ್ನ ಸ್ವತಂತ್ರ ರಾಷ್ಟ್ರವೆಂಬ ವಾದವನ್ನ ಎಲ್ಲೆಡೆ ಹರಡಿದ್ರು ನಮ್ಮ ಭಾರತದ ಪ್ರಧಾನಿ ಮೋದಿ ಅವರು ಕೂಡ ಇಸ್ರೇಲ್ಗೆ ಬೆಂಬಲನ ಘೋಷಣೆ ಮಾಡಿದ್ರು ಆದ್ರೆ ಇಸ್ರೇಲ್ ನಿರಂತರವಾಗಿ ಗಾಜಾದಲ್ಲಿ ನೆಲೆಸಿರೋ ಪ್ಯಾಲಸ್ತೀನರ ಮೇಲೆ ದಾಳಿ ನಡೆಸ್ತಾನೆ ಇದೆ ಗಾಜಾದ ಆಸ್ಪತ್ರೆಗಳು ವಸತಿ ಪ್ರದೇಶಗಳು ಶಾಲೆಗಳ ಮೇಲೆ ರಾಕೆಟ್ ಬಾಂಬ್ ದಾಳಿ ನಡೆಸಿದೆ ಮೂವತ್ತೇಳು ಸಾವಿರದ ಮೂರ್ನೂರ ತೊಂಬತ್ತಾರು ಪ್ಯಾಲಸ್ತೀನರನ್ನ ಕೊಂದಿದೆ ಹಲವರನ್ನ ಗಾಜಾದಿಂದ ಓಡಿಸಿದೆ ಪ್ಯಾಲಸ್ತೀನ್ ಮೇಲಿನ ಇಸ್ರೇಲ್ನ ನಿರಂತರ ದಾಳಿಯನ್ನ ಜಗತ್ತಿನ ಹಲವಾರು ದೇಶಗಳು ಖಂಡಿಸಿದಾವೆ ಪ್ಯಾಲಸ್ತೀನ್ ಪರವಾಗಿ ನಿಂತಿದ್ದಾವೆ ಕಳೆದ ವರ್ಷ ನವೆಂಬರ್ ಇಪ್ಪತ್ ಒಂಬತ್ತರಂದು ವಿಶ್ವಸಂಸ್ಥೆಯು ಪ್ಯಾಲಸ್ತೀನ್ನ ಜನರೊಂದಿಗೆ ಎಲ್ಲಾ ದೇಶಗಳಿದಾವೆ ಅಂತ ಐಕ್ಯ ಮತದ ಅಂತಾರಾಷ್ಟ್ರೀಯ ದಿನವನ್ನ ಘೋಷಿಸಿದೆ ಆದಾಗ್ಯೂ ಮೋದಿ ಸರ್ಕಾರ ಇಸ್ರೇಲ್ ಪರವಾದ ತನ್ನ ನಿಲುವನ್ನ ಬದಲಿಸಲಿಲ್ಲ ಅಲ್ಲದೆ ಪ್ಯಾಲಸ್ತೀನ್ ಮೇಲೆ ಇಸ್ರೇಲ್ನ ಧೋರಣೆಗಳನ್ನ ಖಂಡಿಸೋ ವಿಶ್ವಸಂಸ್ಥೆಯ ನಿರ್ಣಯಗಳಿಗೆ ಭಾರತೀಯರು ಗೈರಾಗೋ ಮೂಲಕ ತಮ್ಮ ಅಸಮತಿಯನ್ನ ಸೂಚಿಸಿದ್ರು ಇಷ್ಟು ಮಾತ್ರ ಅಲ್ಲದೆ ಪ್ಯಾಲಸ್ತೀನ್ ಮೇಲೆ ಇಸ್ರೇಲ್ನ ದಾಳಿ ದೌರ್ಜನ್ಯ ಕೃತ್ಯಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಸೋದಕ್ಕೆ ದೇಶದ ಜನರಿಗೆ ಅವಕಾಶನೂ ನೀಡಲಿಲ್ಲ ಅಂದಹಾಗೆ ಪ್ಯಾಲಸ್ತೀನ್ ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಭಾರತವು ಹಿಂದಿನಿಂದನೂ ಪ್ಯಾಲಸ್ತೀನ್ ಪರವಾಗಿ ನಿಂತಿದೆ ಸೌಹಾರ್ದತೆ ಪ್ರಜಾಸತ್ತಾತ್ಮಕತೆ ಸಾರ್ವಭೌಮತೆಯನ್ನ ಒತ್ತಿ ಹೇಳಿದೆ ಪ್ಯಾಲಸ್ತೀನ್ ಸ್ವತಂತ್ರ ರಾಷ್ಟ್ರ ಆಗಿ ಬದುಕೋದಕ್ಕೆ ಬಿಡಬೇಕು ಅಂತ ಭಾರತ ಒತ್ತಿ ಹೇಳ್ತಾನೆ ಬಂದಿದೆ ಒಂಬೈನೂರ ನಲವತ್ತರ ದಶಕದಲ್ಲಿ ಧರ್ಮದ ಆಧಾರದ ಮೇಲೆ ಎರಡು ರಾಷ್ಟ್ರಗಳ ಕಲ್ಪನೆಯನ್ನ ತಿರಸ್ಕರಿಸಿದ ಪ್ಯಾಲಸ್ತೀನ್ ನಿಲುವನ್ನ ಜವಾಹರಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿ ಅವರು ಬೆಂಬಲಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತ ಪ್ಯಾಲಸ್ತೀನ್ ಜೊತೆಗೆ ನಿಕಟ ಸ್ನೇಹ ಸಂಬಂಧವನ್ನ ವಿಸ್ತರಿಸಿತು ದೆಹಲಿಯಲ್ಲಿ ರಾಜ್ಯತಾಂತ್ರಿಕ ಕಚೇರಿ ತೆರೆಯೋದಕ್ಕೆ ಪ್ಯಾಲಸ್ತೀನ್ ಲಿಬರೇಷನ್ ಆರ್ಗನೈಜೇಷನ್ಗೆ ಅವಕಾಶನ ನೀಡಿತು ಪ್ಯಾಲಸ್ತೀನ್ ಜೊತೆಗಿನ ಬಾಂಧವ್ಯವೂ ಕೂಡ ಗಟ್ಟಿಗೊಂಡಿತು ಇದೆಲ್ಲದರ ನಡುವೆ ಒಂಬನೂರ ತೊಂಬತ್ ಎರಡರಲ್ಲಿ ಭಾರತವು ಇಸ್ರೇಲ್ ಜೊತೆ ಸಂಪೂರ್ಣ ರಾಜ್ಯತಾಂತ್ರಿಕ ಸಂಬಂಧಗಳನ್ನ ಒಂಬೈನೂರ ತೊಂಬತ್ ಒಂಬತ್ತರಲ್ಲಿ ನಡೆದ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಇಸ್ರೇಲ್ ಶಸ್ತ್ರಾಸ್ತ್ರಗಳನ್ನ ರವಾನಿಸಿತು ಎರಡ್ ಸಾವಿರನೇ ಇಸ್ವಿಯಲ್ಲಿ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸಂಪುಟದಲ್ಲಿ ಸಚಿವರಾಗಿದ್ದ ಎಲ್ ಕೆ ಅಡ್ವಾಣಿ ಇಸ್ರೇಲ್ಗೆ ಭೇಟಿ ನೀಡಿದ್ರು ಎರಡ್ ಸಾವಿರದ ಮೂರರಲ್ಲಿ ಅದೇ ವಾಜಪೇಯಿ ಆಡಳಿತದಲ್ಲಿ ಮೊದಲ ಬಾರಿಗೆ ಇಸ್ರೇಲ್ನ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡಿದರು ಅಂದಿನಿಂದ ಇಸ್ರೇಲ್ನಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿಸುವ ರಾಷ್ಟ್ರಗಳಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಆದಾಗ್ಯೂ ಕೂಡ ಇಸ್ರೇಲ್ ಮತ್ತು ಪ್ಯಾಲಸ್ತೀನ್ ವಿಚಾರ ಬಂದಾಗ ಭಾರತ ಪ್ಯಾಲಸ್ತೀನ್ ಜೊತೆಗೆ ತನ್ನ ಸಾರ್ವಭೌಮತೆಯನ್ನ ಗುರುತಿಸಿದೆ ಆದರೆ ಮೋದಿ ಸರ್ಕಾರ ಇಸ್ರೇಲ್ ಪರವಾದ ನಿಲುವನ್ನೇ ಹೊಂದಿದೆ ಗಮನಿಸಬೇಕಾದ ವಿಚಾರ ಏನಂದ್ರೆ ಇಸ್ರೇಲ್ಗೆ ಭೇಟಿ ನೀಡಿದ ಮೊದಲ ಪ್ರಧಾನಿ ಕೂಡ ಮೋದಿಯವರೇ ಮೋದಿ ಸರ್ಕಾರ ಇಸ್ರೇಲ್ನಿಂದ ಪೆಗಾಸಸ್ ಅನ್ನ ಖರೀದಿಸಿ ತಮ್ಮ ವಿರೋಧಿಗಳ ವಿರುದ್ಧ ಅದನ್ನ ಬಳಕೆ ಮಾಡಿತು ಅನ್ನೋ ಆರೋಪಗಳಿದೆ ಇತ್ತೀಚೆಗೆ ಮೋದಿ ಸರ್ಕಾರ ಪೆಗಾಸಸ್ನ ದಾಳಿ ನಡೆಸಿದ ದೊಡ್ಡ ಪಟ್ಟಿನೇ ಹೊರಬಂದಿತ್ತು ಮೋದಿ ಸರ್ಕಾರ ತನ್ನ ರಾಜಕೀಯ ಲಾಭಕ್ಕಾಗಿ ಪ್ಯಾಲಸ್ತೀನ್ ವಿರುದ್ಧ ಇಸ್ರೇಲ್ಗೆ ಬೆಂಬಲನ ಸೂಚಿಸಿದೆ ಅಂತ ಆರೋಪ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದಾವೆ ಮೋದಿ ಸರ್ಕಾರದ ಅವಧಿಯಲ್ಲಿ ಭಾರತ ಮಾನವೀಯತೆಯನ್ನ ಕಳೆದುಕೊಂಡಿದೆ ಭಾರತದ ಹೃದಯ ಕಲ್ಲಾಗಿದೆ ಅಂತ ಜಗತ್ತಿನೆದುರು ಭಾರತ ಕಾಣಿಸ್ಕೊಳ್ತಾ ಇದೆ ಭಾರತೀಯರು ತಮ್ಮ ಮಾನವೀಯತೆಯನ್ನ ಜಗತ್ತಿಗೆ ಮತ್ತೊಮ್ಮೆ ಸಾರಬೇಕಾಗಿದೆ ಪ್ಯಾಲಸ್ತೀನ್ ಪರವಾಗಿ ಭಾರತದ ಸರ್ಕಾರ ಇಲ್ದಿದ್ರು ಕೂಡ ಭಾರತದ ಪ್ರಜೆಗಳಿದ್ದಾರೆ ಅನ್ನೋ ಸಂದೇಶವನ್ನ ರವಾನೆ ಮಾಡಬೇಕಾಗಿದೆ ಭಾರತೀಯರು ಪ್ಯಾಲಸ್ತೀನ್ಗಾಗಿ ಮಿಡಿಬೇಕಾಗಿದೆ ಪ್ರತಿಭಟನೆಯ ನಡೆಸಬೇಕಾಗಿದೆ ಶಾಂತಿಗಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ